ರಾಜ್ಯಪಾಲರು ಭಾರತೀಯ ಜನತಾ ಪಕ್ಷದ ಏಜೆಂಟ್ರಂತೆ ವರ್ತನೆ ಮಾಡಿ ಕೇಂದ್ರದ ಬಿಜೆಪಿ ಸರ್ಕಾರದ ಒತ್ತಾಯಕ್ಕೆ ಮಣಿದು ಯಾವುದೇ ದಾಖಲೆಗಳಿಲ್ಲದೆ ಇವತ್ತು ಅಸಂವಿಧಾನಾತ್ಮಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ವಿರುದ್ಧ ಷಡ್ಯಂತ್ರ ರಚಿಸಿ ಇವತ್ತಿನ ಚೌಕಾಸ್ ನೋಟಿಸ್ ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥದ್ದು, ಪ್ರಜಾಪ್ರಭುತ್ವ ವಿರೋಧಿ ನಡೆ. ಇದನ್ನು ನಾವೆಲ್ಲ ಖಂಡಿಸ್ತೇವೆ. ಮತ್ತೆ ಇವತ್ತು ಸಂವಿಧಾನಾತ್ಮಕವಾದಂಥ ಇರುವಂತಹ ಹುದ್ದೆ, ಆ ಹುದ್ದೆಯ ಪಾವಿತ್ರ್ಯತೆ ಕಾಪಾಡಿಕೊಳ್ಳಲು ಅವರು ವಿಫಲರಾಗಿದ್ದಾರೆ. ಹೀಗಾಗಿ ಗಣತವೆತ್ತ ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಬೇಕು, ಅವರನ್ನು ವಜಾ ಮಾಡಬೇಕು, ನೈತಿಕ ಹೊಣೆ ಹೊತ್ತು ರಾಜ್ಯಪಾಲರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತು ಇದು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರ, ಜನರ ಬೆಂಬಲ ನಮಗಿದೆ. 136 ಸ್ಥಾನಗಳಲ್ಲಿ ನಮಗೆ ಇವತ್ತು ಅವರು ಜಯ ಗಳಿಸಿಕೊಟ್ಟಿದ್ದಾರೆ. ಉತ್ತಮವಾದಂಥ ಆಡಳಿತವನ್ನು ಮಾನ್ಯ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ ನಾವು ಆಡಳಿತ ಕೊಡ್ತಾ ಇದ್ದೇವೆ. ಹೊಟ್ಟೆ ಕಿಚ್ಚಿನಿಂದ ಈ ರೀತಿಯ ಒಂದು ಷಡ್ಯಂತ್ರ ರಚಿಸಿದ್ದಾರೆ. ಇದರಿಂದ ಅರ್ಥ ಮಾಡಿಕೊಳ್ಳಬೇಕು, ಇವತ್ತು ರಾಜ್ಯದ ಪ್ರಗತಿ ಕುಂಠಿತ ಆಗ್ತದೆ. ಇವತ್ತು ಇವರೇನು ಹುನ್ನಾರ ಮಾಡ್ತಾ ಇದ್ದಾರೆ, ಇದರಿಂದ 7 ಕೋಟಿ ಜನರಿಗೆ ಇದು ಅಪಮಾನ ಮಾಡಿದ್ದಂಗೆ. ಇದನ್ನು ನಾವು ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀವಿ. ಸಿಎಂರು ಬೆನ್ನಿಗೆ ಯಾವ ರೀತಿ ಒಂದು ಹಿರಿಯ ಸಚಿವರಾಗಿ ನಿಂತಿದ್ರಿ ಸರ್? ಯಾವ ರೀತಿ ಒಂದು ಅವ್ರಿಗೆ ಇಂಥ ಸಮಯದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ, ಇಡೀ ಸಚಿವ ಸಂಪುಟದ ಎಲ್ಲ 33 ಸದಸ್ಯರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇದ್ದೀವಿ. ಸರ್, ಈಗಾಗಲೇ ಅಂದ್ರೆ ವಿಜೇಂದ್ರ ತಕ್ಷಣವೇ ರಾಜೀನಾಮೆ ಕೊಡ್ಬೇಕು ಸಿಎಂ ಅವರು. ನಿಜವಾಗಿ ಹೇಳಬೇಕು ಅಂದ್ರೆ ಇವತ್ತೇನು ಪ್ರತಿಪಕ್ಷದಲ್ಲಿ ಇದ್ದಂಥವ್ರು ಅಶೋಕರು ಇರ್ಬೋದು, ಅಲ್ಲಿರುವಂತ ಎಲ್ಲಾ ಮುಖಂಡರುಗಳು ಅವರೇ ಇಲ್ಲಿ ಎಲ್ಲಾ ರೀತಿಯ ಅಕ್ರಮಗಳಲ್ಲಿ ಎಲ್ಲಾ ರೀತಿಯ ಇವತ್ತು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಂಥವ್ರು ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದು ಅವರು ಮಾಡಿದ್ದಂತ ಏನು ಒಂದು ಅಕ್ರಮಗಳಿದ್ದಾವೆ, ಭ್ರಷ್ಟಾಚಾರ ಇದೆ, ಅದಕ್ಕೆ ಹೊರಗಡೆ ಬರ್ತದೆ, ಅವ್ರ ಮೇಲೆ ಕಾನೂನಿನ ಕುಣಿಕೆ ಪ್ರಾರಂಭ ಆಗ್ತದೆ. ಅದರಿಂದ ಅವ್ರು ಹೋಗಿ ಕೇಂದ್ರದವ್ರ ವರಿಷ್ಠರ ಮುಂದೆ ದುಂಬಾಲ್ ಬಿದ್ದು ಕೈ ಜೋಡಿಸಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಸುಳ್ಳು ಅಪವಾದ ಹೊರಡಿಸಿದ್ದಾರೆ. ಸುಳ್ಳು ದಾಖಲೆಗಳ ಸೃಷ್ಟಿ ಮಾಡಲಿಕ್ಕೆ ಅವರು ಮುಂಚೂಣಿಯಲ್ಲಿದ್ದಾರೆ, ಸುಳ್ಳು ಹೇಳಿದ್ರಲ್ಲೂ ನಿಸ್ಸೀಮರಾಗಿದ್ದಾರೆ. ಹೀಗಾಗಿ ಯಾರಾದರೂ ರಾಜೀನಾಮೆ ಕೊಡಬೇಕು, ರಾಜಕೀಯ ನಿವೃತ್ತಿ ಆಗಬೇಕು ಅಂತ ಹೇಳಿದ್ರೆ ಅದು ಪ್ರತಿಪಕ್ಷದ ಕರ್ನಾಟಕ ರಾಜ್ಯದ ಮುಖಂಡರುಗಳು. ಸರಿ, ಮುಂದಿನ ನಡೆ ಈಗಾಗಲೇ ಹೇಳಿದ್ದೇನೆ, ನಾವು ಒಳ್ಳೆಯ ಆಡಳಿತ ಕೊಡ್ತೀವಿ, ಇದರಿಂದ ಧರ್ತಿಗೆಡೋದಿಲ್ಲ, ಮತ್ತೆ ಕಾನೂನು ಹೋರಾಟ ಮಾಡ್ತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.